ಮೂರು ದಿನಗಳವರೆಗೆ ಅದ್ದೂರಿಯಾಗಿ ಜರುಗಿದ ಬೃಹತ್ ಕೃಷಿ ಮೇಳ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಬೃಹತ್ ಕೃಷಿ ಮೇಳಕ್ಕೆ ಶಾಸಕ ಆನಂದ ನ್ಯಾಮಗೌಡ ಚಾಲನೆ ನೀಡಿ ದ್ರಾಕ್ಷಿ ಕೃಷಿ ಮೇಳ ಮಾಡಲು ಸಲಹೆ ನೀಡಿದ ಶಾಸಕರು ತಾಳ್ಮೆ ವಿಶ್ವಾಸದಿಂದ ಕೃಷಿ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದರು. ಜಮಖಂಡಿ ನಗರದ ಐತಿಹಾಸಿಕ ತಾಲೂಕಾ ಕ್ರೀಡಾಂಗಣದಲ್ಲಿ ಹುಬ್ಬಳ್ಳಿ ದೇಶಪಾಂಡೆ ಫೌಂಡೇಶನ್, ಯುಎಸ್ ಕಮ್ಯುನಿಕೇಷನ್, ಕೃಷಿ ತೋಟಗಾರಿಕೆ ಅರಣ್ಯ ಪಶು ಸಂಗೋಪನೆ ರೇಷ್ಮೆ ಮೀನುಗಾರಿಕೆ ಜಿಲ್ಲಾಡಳಿತ ಜಿಲ್ಲಾ ರಕ್ಷಣಾ ಇಲಾಖೆ ಜಿಲ್ಲಾ ಪಂಚಾಯತ್ ಸಹಭಾಗಿತ್ವದಲ್ಲಿ ನಡೆದ ಕೃಷಿ ಮೇಳ 2022 ಕಾರ್ಯಕ್ರಮ. ಸಾವಯವ ಕೃಷಿ ಅಳವಡಿಸಿಕೊಳ್ಳುವುದರಿಂದ ಉತ್ತಮ ಆರೋಗ್ಯ ಬೆಳೆ ಮತ್ತು ಉತ್ತಮ ದರ ಪಡೆಯಲು ಸಾಧ್ಯವಾಗುವುದು ಎಂದು ಶಾಸಕ ಆನಂದ್ ನ್ಯಾಮಗೌಡ ಹೇಳಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಷಟಸ್ಥಲ ಬ್ರಹ್ಮ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು, ಶ್ರೀ ಮುತ್ತಿನ ಕಂತಿ ಹಿರೇಮಠ ಜಮಖಂಡಿ ಮಳಿಗೆಗಳನ್ನು ಉದ್ಘಾಟಿಸಿದ ಆನಂದ್ ಸಿದ್ದು ನ್ಯಾಮಗೌಡ ಶಾಸಕರು ಜಮಖಂಡಿ ವಿಧಾನಸಭಾ ಕ್ಷೇತ್ರ ಮುತ್ತಿನ ಕಂತಿ ಹಿರೇಮಠದ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ದೇಶ ರಕ್ಷಣೆ ಮಾಡುವ ಸೈನಿಕ, ದೇಶಕ್ಕೆ ಅನ್ನ ನೀಡುವ ಕೃಷಿಕ ದೇಶದ ಆಸ್ತಿ ಮತ್ತು ಶಕ್ತಿಗಳಾಗಿದ್ದಾರೆ. ರೈತರು ಆಧುನಿಕ ಕೃಷಿಯನ್ನು ಅಳವಡಿಸಿಕೊಂಡು ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಬೇಕು ಎಂದರು. ವೇದಿಕೆಯಲ್ಲಿ ಮಾತೃಶ್ರೀ ಸುನಂದಮ್ಮ ತಾಯಿ, ಈಶ್ವರ್ ಕರ್ಬಸನ್ನವರ್, ಗಂಗಾಧರ್ ಮೇಟಿ, ಶಿವಾನಂದ್ ಕಡ್ಲಿಮಟ್ಟಿ, ಎಂಎಸ್ ಗುರಜ್ಕರ್, ರವಿ ತುಳಸಿಗಿರಿ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬಡಿಗೆ, ಕರ್ನಾಟಕ ಸೂಪರ್ ಫಾಸ್ ನ್ಯೂಸ್. ಬಹಳ ಅತ್ಯುತ್ತಮವಾಗಿ ನಮ್ಮ ಯುಎಸ್ ಕಮ್ಯುನಿಕೇಶನ್ಸ್ ಅವರು ಮತ್ತು ದೇಶಪಾಂಡೆ ಫೌಂಡೇಶನ್ ಅವರು ಆಯೋಜನೆ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೃಷಿ ಮೇಳ, ಈ ರೀತಿ ಕೃಷಿ ಮೇಳಗಳು ಮೇಲಿನ ಮೇಲೆ ಈ ಭಾರತದಲ್ಲಿ ನಡೀಬೇಕು. ಕಾರಣ ಕೃಷಿ ಮೇಳ ಮಾಡೋದ್ರ ಮುಖಾಂತರ ಹೊಸ ಹೊಸ ಸಂಶೋಧನೆಗಳಾಗಿರ್ತಕ್ಕಂಥ ಔಷಧಿಗಳಾಗಿರ್ಬೋದು, ಮಷಿನರಿಗಳಾಗಿರ್ಬೋದು, ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ರೈತರು ಬೆಳೆದಂಥ ಬೆಳೆಗಳ ಒಂದು ಅನುಭವವನ್ನು ಈ ಭಾಗದ ರೈತರು ಕೂಡ ತಿಳ್ಕೊಳ್ಬೇಕು ಅಂತಂದರೆ ಅದು ಕೃಷಿ ಮೇಳದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಹೀಗಾಗಿ ಇವತ್ತು ಕೃಷಿ ಮೇಳದಲ್ಲಿ ನಾನು ಕೂಡ ಒಳಗಡೆ ಹೋಗಿ ಉದ್ಘಾಟನೆಯನ್ನು ಮಾಡಿ ಬರುವಂಥ ಸಂದರ್ಭದಲ್ಲಿ ಅನೇಕ ಮಳಿಗೆಗಳಿಗೆ ಭೇಟಿಯನ್ನು ಕೊಟ್ಟೆ. ಭಾಳ ಒಳ್ಳೆಯ ಮಳಿಗೆಗಳು ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ, ವಿಶೇಷವಾಗಿ ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು, ಅದೇ ರೀತಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿಗೆ ಯಾವ ರೀತಿ ನಾವು ಉತ್ತಮವಾದಂಥ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ, ಅದಕ್ಕೆ ಏನು ಬೆಳೆಸಬೇಕು, ಯಾವ ರೀತಿ ಬೆಳೆಸಬೇಕು ಅನ್ನಲಿಕ್ಕೆ ಆ ಒಂದು ಸಾವಯವ ಕೃಷಿಯನ್ನು ಕೂಡ ಒಂದು ಮಳಿಗೆ ನಾನು ಈ ಕೃಷಿ ಮೇಳದಲ್ಲಿ ಕಂಡಿದ್ದೀನಿ. ಮತ್ತು ಅದರ ಜೊತೆ ಭಾಳ ಮುಖ್ಯವಾಗಿ ಈ ಕೃಷಿಗೆ ಬೇಕಾಗಿರ್ತಕ್ಕಂಥ ಹಲವಾರು ಯಂತ್ರೋಪಕರಣಗಳು, ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಇನ್ಯಾವುದು ಮಷಿನರಿಗಳು,